ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿಗೆ ನಮ್ಮ ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ. ನಾನೀಗ ಹೋರಾಟ ಮಾಡೋರ ಹತ್ರ ಹೋಗ್ತಾ ಇದ್ದೇನೆ, ಅವ್ರು ಕೇಳ್ತೇನೆ ಆ ಪಟ್ಟಿಯನ್ನು, ಏನಾಗಬೇಕು ಈ ಭಾಗದಲ್ಲಿ ಅಭಿವೃದ್ಧಿ ಅನ್ನೋದು ಹೇಳಿ. ನಾವು ಅದನ್ನು ಮಾಡೋದಕ್ಕೆ ನಿಮ್ಮ ಜೊತೆಗೆ ನಾವು ಇದ್ದೇವೆ. ಯಾವ ಕಾರಣಕ್ಕೂ 2ನೇ ತಾರೀಕು ಬಂದು ಆಚರಣೆ ಮಾಡಿ ಗೊಂದಲ ಉಂಟು ಮಾಡುವಂಥ ಪ್ರಯತ್ನ ಮಾಡಬೇಡಿ ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡೋಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೇನೆ. ಪ್ಲೀಸ್ ಕೊಡ್ತೇನೆ, ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ಅಧಿಕಾರಕ್ಕೆ ಬಂದ 24 ಗಂಟೆನಲ್ಲಿ ಒಂದು 10-12 ಇಂಪಾರ್ಟೆಂಟ್ ಈ ಭಾಗದ ಕಚೇರಿಗಳನ್ನ ಇಲ್ಲಿಗೆ ಶಿಫ್ಟ್ ಮಾಡಿ ವರ್ಷದ 365 ದಿವಸ ಇಲ್ಲಿ ಕಚೇರಿ ನಡೆಯೋ ಹಾಗೆ, ಚಟುವಟಿಕೆಗಳು ನಡೆಯೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು. ಹಿಂದೆ ಆಗಿರುವಂಥದ್ರ ಬಗ್ಗೆ ಮಾತನಾಡ್ದೇನೆ, ಮುಂದೆ ಇದಾಗಬೇಕು ಇಲ್ಲ ತತ್ಕ್ಷಣ ಕುಮಾರಸ್ವಾಮಿಯವರು ಆ ತೀರ್ಮಾನ ತಗೊಂಡು ಒಂದು 12 ಕಚೇರಿಗಳನ್ನ ಇಲ್ಲಿ ಶಿಫ್ಟ್ ಮಾಡಿ ಒಬ್ಬ ಅಡಿಷನಲ್ ಒಬ್ಬ ಚೀಫ್ ಸೆಕ್ರೆಟರಿ ಹಾಕಿ ವರ್ಷದ 365 ದಿವಸ ಅಲ್ಲಿ ಚಟುವಟಿಕೆ ನಡೆಯುವಂತೆ ನೋಡ್ಕೊಳ್ಬೇಕು ಅಂತ ವಿನಂತಿಯನ್ನು ಮಾಡ್ತೇವೆ. ನಾವು ಅದನ್ನೇ ಒತ್ತಾಯ ಮಾಡ್ತೇವೆ, ಮಾಡಿಸಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೇವೆ. ಈಗ ನಾನು ಅವ್ರನ್ನ ಭೇಟಿ ಮಾಡ್ತೇನೆ, ಹೋರಾಟಗಾರನ ಸ್ವಾಮೀಜಿಯವ್ರನ್ನ, ಮತ್ತೆ ನಮ್ಮ ಮಾಧ್ಯಮದ ಸ್ನೇಹಿತರು ಸಹ ಸಲಹೆ ಕೊಡಿ. ನಾನು ಈಗ ತೀರ್ಮಾನ ಮಾಡಿದ್ದೇನೆ, ಈ ಹೋರಾಟ ಮಾಡೋ ಕೊಟ್ಟಿರುವಂಥ 13 ಜಿಲ್ಲೆಗಳಲ್ಲಿ ಪ್ರವಾಸ ಮಾಡ್ತೇನೆ. ನಾನು ಹೋಗಿ ಅಲ್ಲಿ ಪ್ರಮುಖರ ಜೊತೆ ಸಮಾಲೋಚನೆಯನ್ನು ಮಾಡಿ ಅಲ್ಲಾಗಿರುವಂಥ ಕೊರತೆಗಳು ಅವರ ಅಪೇಕ್ಷೆಗಳನ್ನು ಏನು ಅಂತ ತಿಳ್ಕೊಂಡು ಅದನ್ನು ಕಾರ್ಯರೂಪಕ್ಕೆ ತರುವಂಥ ಪ್ರಯತ್ನ ಮಾಡಿ ಸದನದ ಒಳಗೆ ಅವರಿಗೆ ಹೋರಾಟ ಮಾಡುವಂಥ ಜವಾಬ್ದಾರಿ ಭಾರತೀಯ ಜನತಾ ಪಾರ್ಟಿ 104 ಜನ ಶಾಸಕನ ಕೈಗೆ ತಗೊಳ್ಳೋರಿದ್ದೇವೆ. ಇದು ಮುಂದೆ ಬರೋ ದಿವಸಗಳಲ್ಲಿ ನಮ್ಮ ಸ್ಪಷ್ಟವಾದಂಥ ಮುಂದಿನ ಹೋರಾಟದ ಒಂದು ಹೋರಾಟಗಾರರಿಗೆ ಕೊಡುವಂಥ ಭರವಸೆ.